ನಮಸ್ಕಾರ. ಇವತ್ತೊಂದು ವಿಡಿಯೋ ಮುಖಾಂತರ ಒಂದು ವಿಷಯನ ತಿಳಿಸ್ಲಿಕ್ಕೆ ಬಂದಿದ್ದೀನಿ. ಏನು ವಿಷಯ ಅಂದ್ರೆ, ಹಲವಾರು ವಿಡಿಯೋಗಳು ಮತ್ತೆ ಯೂಟ್ಯೂಬ್ನಲ್ಲಿ ಕೆಲವು ವಿಡಿಯೋಗಳು ಸುಳ್ಳು ಸುಳ್ಳು ವಿಡಿಯೋಗಳನ್ನ ಬಿಟ್ಟಿರ್ತಾರೆ. ಅದು ಕೆಲವರಿಗೆ ಅನುಕೂಲ ಅವರಿಗೆ ಕೆಲವು ಅನುಕೂಲಕ್ಕಾಗಿ ವಿಡಿಯೋ ನೋಡಿರ್ತಾರೆ. ಆ ವಿಡಿಯೋ ಅಲ್ಲಿ ನೋಡಿ ಅವರು ಪ್ರಯೋಗ ಮಾಡ್ತಾರೆ, ಸುಳ್ಳಾಗಿರುತ್ತೆ. ಹಾಗಾಗಿ ಆ ಒಂದು ಏನು ಸುಳ್ಳು ವಿಡಿಯೋಗಳಿದೆ ಅದನ್ನ ನಾನು ಅದರಲ್ಲಿ ಇರೋ ಸತ್ಯಾಂಶ ಏನು ಅಂತ ತಿಳಿಸ್ಲಿಕ್ಕಾಗಿ ಈ ಒಂದು ವಿಡಿಯೋ ಮಾಡಿದ್ದೀನಿ. ಈಗ ಒಂದು 8 ತಿಂಗಳ ಮುಂಚೆ ನೋಡಿದೆ, ಒಂದೂವರೆ ವರ್ಷದ ಮಗು, ಆ ಮಗು ಮೇಲೆ ಒಂದು ಬಲ್ಬ್ ನ ಇಡ್ತಾರೆ. ಈ ತರ ಕೈ ಮೇಲೆ ಹಿಂಗೆ ಬಲ್ಬ್ ಕೈ ಮೇಲೆ ಇಟ್ಟರೆ ಬಲ್ಬ್ ಉರಿಯುತ್ತೆ. ಆ ತರ ಕೈ ಮೇಲೆ ಹಣೆ ಮೇಲೆಲ್ಲ ಇಡ್ತಾರೆ, ಆ ಬಲ್ಬ್ ಉರಿಯುತ್ತೆ. LED ಬಲ್ಬ್, ಎರಡು ವಿಭಿನ್ನವಾದ ಬಲ್ಬ್ ಇದೆ, ತೋರಿಸ್ತೇನೆ. ಆ ಬಲ್ಬ್ ಉರಿಯುತ್ತೆ. ಅವಾಗ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಇದು ಬೇರೆ ಭಾಷೆಯಲ್ಲಿ ಬಂದಂತ ವಿಡಿಯೋ, ಕನ್ನಡದಲ್ಲಿ ಬಂದಿರಲಿಲ್ಲ. ಅವಾಗ ನಾನು ಅದನ್ನು ಗಮನಿಸಿದೆ. ಅವರು ಆ ತರ ಬಲ್ಬ್ ಉರಿಯುತ್ತೆ, ಈ ಮಗು ವಿಶೇಷವಾಗಿದೆ, ಈ ಮಗುನಲ್ಲಿ ವಿದ್ಯುತ್ ಉತ್ಪತ್ತಿ ಆಗ್ತಾ ಇದೆ, ಆ ತರ ಏನೇನೋ ಹೇಳ್ತಾರೆ. ಸರಿ, ಅದು ಒಂದು ಪಕ್ಕಕ್ಕೆ. ಮತ್ತೊಂದು ವಿಡಿಯೋ, ಈ ಮಕ್ಕಳು ಪ್ರಯೋಗ ಏನಾದ್ರು ಮಾಡಬೇಕು, ಶಾಲೆಗೆ ಅವ್ರದ್ದು ಕೆಲವು ಎಕ್ಸ್ಪೆರಿಮೆಂಟ್ ಮಾಡಿ ಸಬ್ಮಿಟ್ ಮಾಡಬೇಕು ಅಂದಾಗ ಯೂಟ್ಯೂಬ್ ಹೋಗಿ ಕೆಲವು ಪ್ರಯೋಗಗಳು ಮಾಡೋದ ಅವ್ರ ಎಕ್ಸಿಬಿಷನ್ ಮಾಡಲಿಕ್ಕಾಗಿ ಕೆಲವುದನ್ನ ಮಾಡ್ತಾರೆ. ಅಂತ ಟೈಮಲ್ಲಿ ಸುಮಾರು ಜನ ನನ್ನ ಹತ್ರ ಬಂದಂತೆ, ಈ ಕಂಪ್ಲೇಂಟ್ ತರ. ಯಾಕಂದ್ರೆ ನಾನು ಒಬ್ಬ ಎಲೆಕ್ಟ್ರಿಷಿಯನ್ ಆಗಿ ನಾನು ಅಂಗಡಿಯಲ್ಲಿ ಇರೋದ್ರಿಂದ ನನ್ನ ಹತ್ರ ಬಹಳಷ್ಟು ಜನ ಬಂದು ಕಸ್ಟಮರ್ಸ್ ಹೇಳಿದ್ರು, ಅವ್ರ ಮಕ್ಕಳುಗಳು ಪ್ರಯೋಗ ಮಾಡಿದಾಗ ಅದೆಲ್ಲ ಯಾಕೆ ಸರ್ ಈ ತರ ಆಲೂಗೆಡ್ಡೆಯಿಂದ ಕರೆಂಟ್ ಬರೋದನ್ನ ನಾವು ಯೂಟ್ಯೂಬ್ನಲ್ಲಿ ನೋಡಿದ್ವಿ, ಅದನ್ನ ನಮ್ಮ ಮಕ್ಕಳು ಅದನ್ನ ಪ್ರಯೋಗ ಮಾಡಿದ್ರೆ ಬರ್ತಾನೆ ಇಲ್ಲ ಅಂದ್ರು. ಈ ತರ ಸರ್ ಕೆಲವ್ರು ಜನ ಹೇಳಿದ್ಮೇಲೆ ನಾನು ಆ ಯೂಟ್ಯೂಬ್ನಲ್ಲಿ ಆ ವಿಡಿಯೋ ನೋಡಿ ನಾನು ಪ್ರಯೋಗ ಮಾಡಿ ನೋಡಿದ್ರೆ ಬರೋದಿಲ್ಲ. ನನಗೆ ಏನಕ್ಕೆ ಅದು ಮಾಡಬೇಕು ಅನಿಸ್ತು ಅಂದ್ರೆ, ನನಗೂ ಯಾಕಂದ್ರೆ ನಾನು ಒಂದು 30 ವರ್ಷದ ಹಿಂದೆ ಇದು ನಾವು ಓದಿದ್ದಾಗ ಗೊತ್ತು, ವಿದ್ಯುತ್ ಯಾವ್ಯಾವ ರೂಪದಿಂದ ಬರುತ್ತೆ ಅಂತ. ಆದ್ರೆ ಆಲೂಗೆಡ್ಡೆಯಿಂದ ಬರುತ್ತೆ ಇಲ್ಲ ಈ ಮತ್ತೊಂದು ತರಕಾರಿಯಿಂದ ಬರುತ್ತೆ ಅನ್ನೋದನ್ನ ನಮ್ಮ ಗಮನಕ್ಕೆ ಇದುವರೆಗೂ ಬಂದಿರಲಿಲ್ಲ. ಈ ತರ ಸುಮಾರು ಜನ ಹೇಳಿದಾಗ ನಮಗೂ ಏನಾಯ್ತು ಅಂತ ಕ್ಯೂರಿಯಾಸಿಟಿ. ಆಮೇಲೆ ನಾವು ನೋಡಿದ್ರೆ ಅದು ಏನಿಲ್ಲ, ಅದು ಫೇಕು, ವಿಷಯ ಫೇಕು, ಆ ವಿಡಿಯೋ ಮಾಡಿರೋದು ನಿಜ, ಆ ತರ ಬರೋ ತರ ಮಾಡಿದ್ದಾರೆ. ಹಾಗಾಗಿ ಸುಳ್ಳು, ಆ ಸುಳ್ಳು ಹೇಗಿದೆ ಅನ್ನೋದನ್ನ ನಿಮಗೆ ಸಾಬೀತುಪಡಿಸ್ಲಿಕ್ಕಾಗಿ ನಾನು ಇವತ್ತು ನಿಮಗೆ ಇಲ್ಲಿ ಬಂದಿದ್ದೀನಿ. ನೋಡಿ, ಇದು ಒಂದು ಬಲ್ಬ್, ಇದು 9 ವ್ಯಾಟ್ ಬಲ್ಬ್, ಇದು 9 ವ್ಯಾಟ್ ಬಲ್ಬ್. ಇದು ನಾವೆಲ್ಲ ಮನೆಯಲ್ಲಿ ಸಹಜವಾಗಿ ಉಪಯೋಗಿಸುವಂಥದ್ದು. ಇದು ಸ್ವಲ್ಪ ತೂಕ ಏನು ಇಲ್ಲ, ಇದು ತೂಕ ಇದೆ, ಇದ್ರೊಳಗಡೆ ಬ್ಯಾಟ್ರಿ ಇದೆ, ಮತ್ತೆ ಈ ಬಲ್ಬ್ನ ಆನ್ ಮಾಡೋಷ್ಟು ಸೆನ್ಸಿಟಿವ್ ಸರ್ಕ್ಯೂಟ್ ಕೆಲಸ ಮಾಡ್ತಾ ಇರುತ್ತೆ. ನೋಡಿ, ಈ ಬಲ್ಬ್ನ ನಾನು ಮಗು ಕೈ ಮೇಲೆ ಇಡ್ತೀನಿ. ಇದು ಏನಾಗುತ್ತೆ ಅಂದ್ರೆ, ತೇವಾಂಶ ಇಲ್ಲ ಅಂದ್ರೆ ಕೆಲಸ ಮಾಡಲ್ಲ. ಈ ಎರಡು ಟರ್ಮಿನಲ್ ಏನಿದೆ ಇದಕ್ಕೆ ತೇವಾಂಶದಿಂದ ಟಚ್ ಆದ್ರೆ ಇದು ಆನ್ ಆಗುವಂಥದ್ದು. ಒಂದು ಸ್ವಲ್ಪ ಈ ಸ್ಕಿನ್ನಿನ ತೇವಾಂಶ ಮಾಡ್ತೀನಿ. ನೋಡಿ ನೋಡಿ ಈ ತೇವಾಂಶ, ಯಾಕಂದ್ರೆ ಒಂದೂವರೆ ವರ್ಷ ಮಕ್ಕಳ ಮೇಲೆ ಅವರು ಬಲ್ಬ್ನ ಇಟ್ಟು ಪ್ರಯೋಗ ಮಾಡಿ ತೋರಿಸಿದ್ರು. ನೋಡಿ, ಇಲ್ಲಿ ತೇವ ಇರೋದ್ರಿಂದ ಬಲ್ಬ್ ಎಲ್ಲ ಕಡೆ ಆನ್ ಆಗುತ್ತೆ. ಇಲ್ಲಿ ನಮಗೂ ಇಲ್ಲೆಲ್ಲರೂ ತೇವ ಇದ್ರೆ ಆನ್ ಆಗುತ್ತೆ. ಅದೇ ಇಲ್ಲಿ ಒಣಗಿದ್ರೆ ಚರ್ಮ, ನೋಡಿ ಇಲ್ಲಿ ಆನ್ ಆಗಲ್ಲ, ಇಲ್ಲಿ ಚರ್ಮ ಒಣಗಿರುತ್ತೆ, ಆನ್ ಆಗಲ್ಲ. ಇಲ್ಲಿ ತೇವ, ಎಲ್ಲಿ ತೇವ ಇರುತ್ತೆ ಅಲ್ಲಿ ಈ ಒಂದು ಸೆನ್ಸಿಟಿವ್ಗೆ ಈ ತರ ಈ ಬಲ್ಬಿನ ವಿಶೇಷತೆ ಇದು. ಈ ಬಲ್ಬ್ನ ಇಟ್ಕೊಂಡು ಅವ್ರು ಈ ತರ ಮಾಡಿ ಒಂದು ಸುಳ್ಳು ವಿಡಿಯೋ ಬಿಟ್ಟಿದ್ದಾರೆ. ಮತ್ತೆ ಇನ್ನೊಂದು, ಆಲೂಗೆಡ್ಡೆಯಿಂದ ಹೆಂಗೆ ವಿದ್ಯುತ್ ಬಂತು ತೋರಿಸುತ್ತೆ. ನೋಡಿ, ಈ ಬಲ್ಬು ವೋಲ್ಟರ್ ಫಿಟ್ ಮಾಡಿದ್ದೀನಿ, ಎರಡು ವಿಭಿನ್ನವಾದ ಆಕಡೆ ರೆಡ್ ಮತ್ತೆ ಬ್ಲ್ಯಾಕ್ ಉಪಯೋಗಿಸಿದ್ದೀನಿ. ನನ್ನ ಹತ್ರ ಆಲೂಗೆಡ್ಡೆ ಇಲ್ದಿರೋದ್ರಿಂದ ಈರುಳ್ಳಿ ತಗೊಂಡಿದ್ದೀನಿ. ಇದಕ್ಕೆ ಬೇಕಾಗಿರೋದು ಆಲೂಗೆಡ್ಡೆ, ಈರುಳ್ಳಿ, ಸೌತೆಕಾಯಿ ಅಥವಾ ಮತ್ತೊಂದು ತರಕಾರಿ ಇಲ್ಲ. ಇದಕ್ಕೆ ಒಂದು ತೇವಾಂಶ ಸರ್ಕ್ಯೂಟ್ನ ಕಂಪ್ಲೀಟ್ ಮಾಡೋದಕ್ಕೆ ಒಂದು ತೇವ ಇರುವಂಥದ್ದು ಲಿಂಕ್ ಬೇಕಷ್ಟೇ. ನೋಡಿ, ಆ ಕಡೆ ಇದು ಒಂದು ರೆಡ್ ಈ ಕಡೆ ಚುಚ್ಚಿದ್ದೀನಿ, ಇಲ್ಲೊಂದು ಬ್ಲ್ಯಾಕ್ ಚುಚ್ಚಿದ್ದೀನಿ. ನೋಡಿ, ಬಲ್ಬ್ ಬರುತ್ತೆ. ಹಾಗಾಗಿ ಈ ತರ ವಿಷಯ ಇಟ್ಕೊಂಡು ಬಹಳಷ್ಟು ಜನ ಸುಳ್ಳು ಸುಳ್ಳು ವಿಡಿಯೋನ, ಅಂದ್ರೆ ಅವರು ಏನಕ್ಕೆ ಮಾಡ್ತಾ ಗೊತ್ತಿಲ್ಲ, ಈ ತರ ಸುಳ್ಳು ಸುಳ್ಳು ವಿಡಿಯೋಗಳನ್ನ ಬಿಟ್ಟಿರ್ತಾರೆ. ಹಾಗಾಗಿ ಈ ವಿಡಿಯೋ ನಾನು ಮಾಡಿ ತೋರಿಸಿದ್ದು ತಮ್ಗೆ ಏನಕ್ಕೆ ಅಂದ್ರೆ, ಈ ತರದ್ದು ಕೆಲವು ಸುಳ್ಳು ವಿಡಿಯೋಗಳು ಬರುತ್ತೆ, ನಿಮಗೆ ಅವಶ್ಯಕತೆ ಇದ್ದು ಕೆಲವು ವಿಡಿಯೋಗಳನ್ನ ತಾವು ಯೂಟ್ಯೂಬ್ ಅಲ್ಲಿ ಆಗ್ಬೋದು, ಕೆಲವು ವಿಡಿಯೋಗಳನ್ನ ನೋಡಿ ನಿಮ್ಗೆ ಏನಕ್ಕಾರ ಅದು ಪ್ರಯೋಗ ಮಾಡೋಕೆ ಬೇಕು ಅಂದ್ರೆ, ಹಾಗಾಗಿ ನೋಡಿದ್ದೆಲ್ಲ ಸತ್ಯ ಇರೋದಿಲ್ಲ. ಒಂದು ಸಲ ತಾವು ಯೋಚಿಸಿ ಅದು ಸತ್ಯ ಮತ್ತೆ ಅದು ಸರಿ ನಿಜನ ಸುಳ್ಳು ಅಂತ ತಿಳ್ಕೋಬೇಕು. ಯಾಕಂದ್ರೆ ಕೆಲವು ಮಕ್ಕಳು ಏನೋ ಒಂದು ಯೂಟ್ಯೂಬ್ನಲ್ಲಿ ನೋಡಿ ಅದಕ್ಕೆ ಬಹಳಷ್ಟು ದುಡ್ಡು ತಗೊಂಡು ಅಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ. ಅದು ಸುಮಾರು ಜನ ನಾನು ನೋಡಿದ್ದೀನಿ, ಒಂದು 1,000 ರೂಪಾಯಿ ತನಕ ಹಾಕಿರ್ತಾರೆ. ಅದು ಕೆಲವು ವಸ್ತುಗಳು ಸಿಕ್ಕಿರೋದಿಲ್ಲ. ಬೆಂಗಳೂರಲ್ಲಿ ನನ್ನ ಹತ್ರ ಅಡ್ರೆಸ್ ತಗೊಂಡು ಎಲ್ಲೆಲ್ಲ ಹುಡುಕಿ ತೆಗೆದು ಅವನು ಪ್ರಯೋಗ ಮಾಡಲಿಕ್ಕೆ ಮುಂದಾಗಿರ್ತಾರೆ. ಹಾಗಾಗಿ ಕೆಲವು ಸುಳ್ಳು ವಿಡಿಯೋಗಳನ್ನ ನೋಡಿ ಪ್ರಯೋಗ ಮಾಡೋಕೆ ಹೋಗ್ಬಾರ್ದು. ಅದನ್ನು ಎರಡೆರಡು ಬಾರಿ ಯೋಚನೆ ಮಾಡಿ ನಾವು ಮಾಡಬೇಕು. ನೋಡಿ, ಇದಕ್ಕೆ ಒಂದು ತೇವಾಂಶನೇ ನೋಡಿ, ನಾಲಿಗೆ ಗಿಟ್ಟರು ಬರುತ್ತೆ ಅಷ್ಟೇ. ಇದು ಏನಾಗುತ್ತೆ ಅಂದ್ರೆ, ಇಲ್ಲಿಂದ ಇಲ್ಲಿಗೆ ಒಂದು ಸರ್ಕ್ಯೂಟ್ ಕಂಪ್ಲೀಟ್ ಆದಾಗ ಆನ್ ಆಗುತ್ತೆ. ಅದೇ ನಾವು ನಮ್ಮ ಮನೆಯಲ್ಲಿ ಉಪಯೋಗಿಸೋ ಲೈಟ್ ಆಗಲಿ ಫ್ಯಾನ್ ಆಗಲಿ ಅದಕ್ಕೆ ಈ ತರ ಇಷ್ಟು ಸೆನ್ಸಿಟಿವ್ ಆಗಿರೋದಿಲ್ಲ. ಅದಕ್ಕೆ ಮೆಟಲ್ ಆನ್ ಮಾಡಿದ್ರೆ ಮಾತ್ರ ಆನ್ ಆಗೋದು. ಇದು ಮಾತ್ರ ತುಂಬಾ ಸೆನ್ಸಿಟಿವ್ ಇರೋದ್ರಿಂದ ಇದು ಒಂದು ತರಕಾರಿಗೆ ಈ ಕಡೆ ಟಚ್ ಮಾಡಿದ್ರೆ ಅಲ್ಲಿಂದ ಸಿಗುವಂತ ಒಂದು ತೇವಾಂಶನ ಅದು ಸರ್ಕ್ಯೂಟ್ ಕಂಪ್ಲೀಟ್ ಮಾಡ್ಕೊಂಡು ಆನ್ ಆಗುತ್ತೆ. ನಾನು ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡ್ಬೇಕಂತ ಹೇಳ್ತೀನಿ. ನಾನು ಬಸವರಾಜು, ಬಾಟ್ಲು ಕಲಾವಿದ.